ವೆಲ್ಕಮ್ ಬ್ಯಾಕ್. ಆರೋಗ್ಯ ಸಚಿವ ಶ್ರೀರಾಮುಲು ಆಸ್ಪತ್ರೆ ವಾಸ್ತವ್ಯದ ಬೆನ್ನಲ್ಲೇ ಬೆಡ್ ವ್ಯವಸ್ಥೆ ಇಲ್ಲದೆ ಬಾಣಂತಿಯರು ನೆಲದ ಮೇಲೆ ಮಲಗಿ ನರಕಯಾತನೆಯನ್ನು ಅನುಭವಿಸ್ತಾ ಇರುವಂತಹ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಚಿವ ಶ್ರೀರಾಮುಲು ವಾಸ್ತವ್ಯವನ್ನು ಹೂಡಿದರು. ಇಂದು ಬೆಳಗ್ಗೆ ಸಹ ವಿವಿಧ ವಾರ್ಡ್ಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಸಚಿವರ ಭೇಟಿ ವೇಳೆ ಬಾಣಂತಿಯರಿಗೆ ಬೆಡ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಆದರೆ ಸಚಿವರು ಹೋಗ್ತಾ ಇದ್ದಂತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಥಾಸ್ಥಿತಿ ಅವ್ಯವಸ್ಥೆ ಮುಂದುವರೆದಿದೆ. ಭಾನುವಾರ ಬಂದಿದ್ವಿ, 6 ದಿನ ಆಗೈತೆ. ಬಂದು ಬೆಡ್ ಇಲ್ಲ ಏನಿಲ್ಲ, ಬೆಡ್ ಕೇಳಿದರೆ ಬೆಡ್ ಖಾಲಿಯಾಗಿಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಯಾರನ್ನ ಜಾಗ ಇಲ್ಲ ಏನಿಲ್ಲ, ನೆಲದ ಮೇಲೆ ಮನಸ್ಸಿದ್ದಾರೆ. ನಿನ್ನೆನೂ ಇಲ್ಲೇ ಮಾಕೊಂಡಿದ್ವಿ, ನೆಲದ ಮೇಲೆ ಮನಸ್ಸಿದ್ರು. ಸಚಿವರು ಬರ್ತಾರೆ, ಒಂದು ಬೆಡ್ ಖಾಲಿ ಮಾಡಿ ಅಲ್ಲಿ ಕೊಟ್ಟಿದ್ರು. ಹತ್ತಿರಗೆ ಹೋದಿಂದ ನೆಲದ ಮೇಲೆ ಮಾಕೊಂಡಿದ್ವಿ. ಕೇಳಿದರೆ ಬೆಡ್ ಖಾಲಿ ಇಲ್ಲ ಏನಿಲ್ಲ, ಇನ್ನು ಬಾಣ್ತಾರಲ್ಲ ಅಲ್ಲೇ ಕೆಳಗೆ ಮನಕಂದ್ರೆ ಏನಾಗಲ್ಲ ಅಂತ ಹೇಳ್ತಾರೆ. ಪಾಪು ವಯಸ್ಸು ಹಾಡಾಗೈತಿ. ಓಕೆ, ನನ್ನ ಸಹೋದ್ಯೋಗಿ ಸಿದ್ದರಾಜು ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಜು, ಯಾರೇ ಅದು ಆಸ್ಪತ್ರೆಯಲ್ಲಿ ಇರುವಂತವರು, ಏನು ಮನುಷ್ಯತ್ವ ಇಲ್ವಾ ಅಂತ ಅವರಿಗೆ? ಖಂಡಿತವಾಗ್ಲೂ ಅವ್ರನ್ನ ಏನಂತಂದ್ರೆ, ಬಾಣಂತಿಯರು ಅಂದ್ರೆ ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಸತತ 9 ತಿಂಗಳು ಏನು ಸೂಕ್ಷ್ಮವಾಗಿ ಮನೆಯಲ್ಲಿ ತುಂಬಾ ಅತಿ ಸೂಕ್ಷ್ಮವಾಗಿ ನೋಡ್ಕೊಂತಾರೆ. ಯಾಕಂದ್ರೆ ಗರ್ಭಿಣಿಯರಿಗೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ. ಆದ್ರೆ ಬಾಣಂತಿಯರು ಅಂತಂದ್ರೆ ಡೆಲಿವರಿ ಆದ ನಂತರ ಏನ್ ಬಾಣಂತಿಯರನ್ನ ಇಲ್ಲಿ ನಿಜವಾಗ್ಲೂ ಕೂಡ ತುಂಬಾ ನಿರ್ಲಕ್ಷ್ಯದಿಂದ ನೋಡ್ಕೊಂತಾರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅಂತ ಏನ್ ಹೇಳ್ಬೋದು. ಯಾಕಂದ್ರೆ ಡೆಲಿವರಿ ಆದ ತಕ್ಷಣ ಅವ್ರನ್ನ ಬೇಕಾಬಿಟ್ಟಿಯಾಗಿ ನೆಲದ ಮೇಲೆ ಮಲಗಿಸ್ತಾರೆ. ಬೆಡ್ ಇಲ್ಲ, ಅಗತ್ಯ ಹೋದ್ರೆ ನೆಲದ ಮೇಲೆ ಮಲ್ಕೊಳ್ಳಿ ಇಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಕಡಾಖಂಡಿತವಾಗಿ ಇಲ್ಲಿನ ಸಿಬ್ಬಂದಿ ಹೇಳ್ತಾರೆ ಅಂತ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಡೆಲಿವರಿ ಆದ್ಮೇಲೆ ಇರಬೇಕಾಗಿರುವಂತ ಕಾಳಜಿ ಅತಿ ಹೆಚ್ಚಾಗಿರುತ್ತೆ. ಬಾಣಂತಿಯರಿಗೆ ಅತಿ ಹೆಚ್ಚಾಗಿ ಕಾಳಜಿ ಬೇಕಾಗುತ್ತೆ. ಆ ಕಾಮನ್ ಸೆನ್ಸ್ ಅಲ್ಲಿ ಇರುವಂತ ವೈದ್ಯರಿಗೆ ಅಥವಾ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಗೊತ್ತಿಲ್ವಂತ? ಖಂಡಿತವಾಗೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನ್ ಸಚಿವರು ನಿನ್ನೆ ಬರ್ತಾರನ್ನ ಎಂಬ ದೃಷ್ಟಿಯಿಂದ ಕೇವಲ ಖಾಲಿ ಇರುವಂತ ಕೊಠಡಿಗೆ ಯಾವ್ದೋ ಒಂದು ಬೆಡ್ ಹಾಕ್ಬಿಟ್ಟು ಯಾವ್ದೋ ಕಾಟ್ ಮೇಲೆ ಅವ್ರಿಗೆ ವ್ಯವಸ್ಥೆ ಅಗತ್ಯ ಸೌಲಭ್ಯ ಕಲ್ಪಿಸ್ತಾರೆ. ಆದ್ರೆ ಸಚಿವರು ಹೋದ ತಕ್ಷಣ ಒಂದು ಮತ್ತೆ ಯಥಾಸ್ಥಿತಿಯಾಗಿ ಇಂದು ನೆಲದ ಮೇಲೆ ಒಂದು ಬಾಣಂತಿಯನ್ನು ತಂದಾಕಿರುವಂತದ್ದು ಏನು, ಕಳೆದ 5 ದಿನಗಳ ಹಿಂದೆ ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಬಳಿರುವ ಗೌಡಗೆರೆ ಗ್ರಾಮದ ಜ್ಯೋತಿ ಎಂಬ ಮಹಿಳೆ 5 ದಿನದಿಂದ ಡೆಲಿವರಿ ಆಗ್ತಾರೆ. ಆಕೆಗೂ ಕೂಡ ಏನು ಆಕೆ ಹೇಳಿರುವಂತೆ ನಾನು 5 ದಿನದ ಹಿಂದೆ ಬಂದೆ, ಅದು ಇದುವರೆಗೂ ಕೂಡ ಬೆಡ್ ಕೊಟ್ಟಿಲ್ಲ. ನಿನ್ನೆ ಸಚಿವರು ಬಂದ್ರು ಅಂತ ಹೇಳ್ಬಿಟ್ಟು ನನಗೆ ಬೆಡ್ ಕೊಟ್ಟಿದ್ರು. ಆದ್ರೆ ಈಗ ಯಥಾಸ್ಥಿತಿ ಇನ್ನು ಎಲ್ಲಿದೆ? ಡಿಎಚ್ಎ ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಜು? ಅಲ್ಲಿ ಡಿಎಚ್ಎ ಅವ್ರು ಕಣ್ಣಿಗೆ ಕಾಣಲ್ವಾ ಇದು? ಡಿಎಚ್ಒ ಮತ್ತು ಹಾಗೂ ಡಿಎಸ್ ಇಬ್ರು ಕೂಡ ಏನೋ ಅವ್ರು ಯಾವ ರೀತಿ ಅಂದ್ರೆ ಜಾಣಕೂಡು ಪ್ರದರ್ಶನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರು. ಯಾಕಂತಂದ್ರೆ ಇಲ್ಲಿರೋದು ಕೇವಲ 50 ಬೆಡ್ಗಳ ಆಸ್ಪತ್ರೆ, ನಾವೇನ್ ಮಾಡ್ಲಿ, ಹೆಚ್ಚಾಗಿ ರೋಗಿಗಳು ಧಾವಿಸ್ತಾ ಇದಾರೆ. ಹೀಗಾಗಿ ನಮ್ ಕೈ ಸಚಿವರು ಬಂದಾಗ ಹೇಳಕ್ ಏನಾಗಿತ್ತಂತೆ, ಬಾಯಿ ಮುಚ್ಕೊಂಡು ಯಾಕೆ ಕೂತಿದ್ರಂತೆ ಅವಾಗ? ಸಚಿವರು ಬಂದಾಗ ಏನು ಕೇವಲ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಕಳೆದ ಸುಮಾರು 6 ತಿಂಗಳಿಂದಲೂ ಕೂಡ ನಿರ್ಮಾಣ ಆಗ್ತಿರೋ ಕಟ್ಟಡನ ತೋರಿಸ್ತಾರೆ ಹೊರತು ಅದನ್ನ ತ್ವರಿತವಾಗಿ ನಿರ್ಮಾಣ ಮಾಡಿ ಇನ್ನೂ 50 ಬೆಡ್ಗಳ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲು ಕೂಡ ನಿರ್ಲಕ್ಷ್ಯ ತೋರಿದ್ರು ಅಂತ ಹೇಳ್ಬೋದು. ಈ ಬಗ್ಗೆ ಸಚಿವರನ್ನು ಕೇಳಿದಾಗ ಕೂಡ ಏನು ವಾಸ್ತವ್ಯ ಅಂದ್ರೆ ಏನು, ಕೇವಲ ಬಂದು ನೀವು ಎಸಿ ರೂಮ್ ಅಲ್ಲಿ ವಾಸ್ತವ್ಯ ಹೂಡೋದು ಅಷ್ಟೇ ಸೀಮಿತನೋ ಅಥವಾ ರೋಗಿಗಳಿಗೆ ಏನಾದ್ರು ಸಮಸ್ಯೆ ಬಗೆಹರಿಸಿದ್ರ ಅಂತ ಕೇಳಿದಾಗ ಏನು ಮಧ್ಯರಾತ್ರಿ ಬಂದು ವಾಸ್ತವ್ಯ ಹೂಡಿದಂತ ಸಚಿವರು ಬೆಳಗ್ಗೆ ಉತ್ತರಿಸ್ತಾರೆ, ನಾನು ಬರೋದ್ರಿಂದ ಈ ಆಸ್ಪತ್ರೆ ಸ್ವಚ್ಛವಾಗಿದೆ, ಅಟ್ಲೀಸ್ಟ್ ನಾನು ಬರೋದ್ರಿಂದ ಸ್ವಚ್ಛತೆಯಲ್ಲಾದ್ರೂ ಕೂಡ ಬದಲಾವಣೆ ಕಾಣಬಹುದು ಎಂಬ ನಿಟ್ಟಿನಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಈಗಾಗಲೇ ಹಲವಾರು ಬದಲಾವಣೆ ತರಬೇಕಂತ ನಾನು. ಸಿದ್ದರಾಜ್ ಅವರೇ, ಸಚಿವರು ಬಂದಾಗ ಬೆಡ್ ಸಿಗುತ್ತೆ ಅಂತಂದ್ರೆ ಆ ಬೆಡ್ ಅನ್ನು ಎಲ್ಲಿ ಹೋಗಿಡ್ತಾರೆ ಇವರು? ಆ ಬೆಡ್ ಅಲ್ಲಿ ಕೊಡಕ್ ಏನಾಗಿತ್ತು ಅವರಿಗೆ ಮತ್ತೆ ಅದನ್ನೇ? ಅರುಣ್, ಏನಂತಂದ್ರೆ ಅಟ್ಲೀಸ್ಟ್ ಏನು ಕಾಳಜಿ ವಹಿಸಿ ಆದ್ರೂ ಕೂಡ ಖಾಲಿ ಇರುವಂತ ಬೆಡ್ ಏನು ಸುಮ್ನೆ ಎತ್ತಿರ್ತಲ್ಲ, ಆ ಬೆಡ್ಗಳನ್ನು ಎಲ್ಲಾದ್ರೂ ಒಂದು ಯಾವ್ದಾದ್ರು ಒಂದು ಕೊಠಡಿಯಲ್ಲಿ ಸುಸಜ್ಜಿತವಾಗಿ ವ್ಯವಸ್ಥೆ ಇಂಥದೇ ವಾರ್ಡ್ ಬೇಕು ಅಂತ ಏನು ಆ ಮಹಿಳೆಯರು ಕೇಳಲ್ಲ. ಒಂದು ಸುಸಜ್ಜಿತವಾಗಿ ಒಂದು ಸ್ವಚ್ಛತೆ ಇರುವಂತ ಕೊಠಡಿಗೆ ಒಂದು ಬೆಡ್ ಹಾಕೊಟ್ರೆ ಆ ಮಗು ಮತ್ತು ತಾಯಿ ಎಲ್ಲ ಒಂದ್ ಕಡೆ ಕೇವಲ 3 ದಿನ ಒಂದು ಆಸ್ಪತ್ರೆಯಲ್ಲಿ ಉಳ್ಕೊಂತಾರೆ, ಅವಾಗ ಸುರಕ್ಷಿತವಾಗಿ ಬದುಕ್ತಾರೆ. ಆದ್ರೆ ಅವರು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದ್ರೆ ಇರೋರು ಇರ್ಬೋದು, ಹೋದವ್ರು ಹೋಗ್ಬೋದು. ಡೆಲಿವರಿ ಆದ ತಕ್ಷಣ ನೀವು ಮನೆಗೆ ತೆರಳಿ ಅಂತ ಅವ್ರು ಹೇಳ್ತಾರೆ ಹೊರತು ಅಲ್ಲಿ ಅಗತ್ಯ ಚಿಕಿತ್ಸೆ ನೀಡಲ್ಲ. ಮತ್ತೆ ಬೇಕಾಬಿಟ್ಟಿಯಾಗಿ ನೆಲದ ಮೇಲೆ ಮಲಗಿಸಿ ಆ ಒಂದು ಪ್ರಾಣಿಗಳಿಂದ ಕಡೆಯಾಗಿ ಬಾಣಂತಿಯರನ್ನು ನೋಡ್ತಾರೆ ಅಂತಾನೆ ಹೇಳ್ಬೋದು ಅವರು. ಓಕೆ ಸಿದ್ದರಾಜು, ಡಿಎಚ್ಒ ಅವರು ಸಿಕ್ಕರೆ ನೋಡೋಣ ಇರಿ ಏನು ಅಂತೇಳಿ. ಎಸ್, ಈಗ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ಬಸವರಾಜ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನೀವು ಅದೇ ಆಸ್ಪತ್ರೆಯಲ್ಲಿ ಇರೋದ ಡಾಕ್ಟ್ರೆ? ಹೇಳಿ ಸರ್, ಹೇಳಿ ಸರ್. ಯಾಕೆ ನೆಲದ ಮೇಲೆ ಮಲಗ್ತಾ ಇದ್ದಾರೆ ಬಾಣಂತಿಯರು ಅವರು? ಇಲ್ಲ, ಯಾರನ್ನೂ ಮಲಗ್ತಾ ಇಲ್ಲ ಸರ್, ಎಲ್ಲ ಸುಳ್ಳು ಅದು. ಈಗ ನಮ್ಮ ಜೊತೆಗೆ ಮಾತನಾಡಿದ್ರು, ಅವ್ರು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡ್ವಿ ನಾವು. ಸಚಿವರು ಬಂದಾಗ ಮಾತ್ರ ನಮಗೆ ಬೆಡ್ ಕೊಟ್ಟರು, ಅವ್ರು ಹೋದ ಮೇಲೆ ನಮ್ಮ ನೆಲದ ಮೇಲೆ ಮಲಗಿಸಿದ್ರು ಅಂತ. ಖಾಲಿ ಬೆಡ್ಡೆ ಖಾಲಿ ಇದಾವೆ ಈಗ. ಹಾ, ನೆಲದ ಮೇಲೆ ಮಲಗಿಸೋ ಪ್ರಶ್ನೆ ಇಲ್ಲ ಈಗ. ಮತ್ತೆ ಅವ್ರು ಯಾಕೆ ಅವ್ರು ಹೇಳ್ತಾ ಇದ್ದಾರೆ ನೆಲದ ಮೇಲೆ ಮಲಗಿಸಿರೋ ದೃಶ್ಯನೇ ಕಾಣಿಸ್ತಾ ಇದೆ ಪಬ್ಲಿಕ್ ಟಿವಿ ಆನ್ ಮಾಡಿ ನೋಡಿ ಸರ್. ಬಂದು ಚೆಕ್ ಮಾಡಿರ್ಬೇಕಂದ್ರೆ ನೀವು ಬಂದು. ಅಲ್ಲ, ಕಾಣಿಸ್ತಾ ಇದೆಯಲ್ಲ ಇಲ್ಲೇ. ಇಲ್ಲ, ಬಂದ್ಬೇಕಂದ್ರೆ ಚೆಕ್ ಮಾಡಿ ನೀವು.
ಸರ್ ನನ್ನ ಸಹೋದ್ಯೋಗಿ ಅಲ್ಲೇ ಇರೋದು ಸಿದ್ದರಾಜು ಅವರು, ನಿಮ್ಮ ಆಸ್ಪತ್ರೆಗೆ ಬಂದು ನಿಮ್ಮ ಆಸ್ಪತ್ರೆಯಲ್ಲಿ ದೃಶ್ಯ ತಗೊಂಡು ಬಂದಿರೋದು. ಮಾನ್ಯ ಬಸವರಾಜ್ ಅವರೇ, ಡಾಕ್ಟ್ರೇ, ನನ್ನ ರಿಪೋರ್ಟ್ ನನ್ನ ಸಹೋದ್ಯೋಗಿ ಆಸ್ಪತ್ರೆಗೆ ಬಂದು ತೆಗೆದುಕೊಂಡು ಬಂದಿರೋ ದೃಶ್ಯ ನಿಮ್ ಮುಂದೆ ಇಡ್ತಾ ಇದ್ದೀನಿ ನಾನು. ಬೆಟ್ಟು ಖಾಲಿ, ಬೆಟ್ ನೆಲದ ಮೇಲೆ ಅಂದ್ರೆ ಹಂಗಲ್ಲ, ಖಾಲಿ ಬೆಟ್ಟು ಇದು ಮಂಚ ಖಾಲಿ ಇದ್ದಾಗ ನಾವು ಬೆಟ್ಟುಗಳು ಹಾಕ್ತೀವಿ, ಬಹಳ ಎಮರ್ಜೆನ್ಸಿ ಇದ್ದಾಗ ಅಷ್ಟೇನೆ. ಈಗ ಮತ್ತೆ ಯಾಕೆ ನೆಲದ ಮಲಗಿದಾರೆ ಅವರು? ನೆಲದ ಮೇಲೆ ಮಲಗಿಸೋ ಪ್ರಶ್ನೆ ಇಲ್ಲ. ಈಗ ಯಾಕೆ ನೆಲದ ಮೇಲೆ ಮಲಗಿದ್ದಾರೆ ಅವರು? ಇಲ್ಲ ಇಲ್ಲ ಮಲಗಿಲ್ಲ, ಸುಳ್ಳು ಸರ್ ಅದು, ಈ ದೃಶ್ಯನೇ ಕಾಣಿಸ್ತಾ ಇದೆ, ಅದು ಸುಳ್ಳ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ, ನೆಲದ ಮೇಲೆ ಅಂದ್ರೆ ಆಸ್ತಿ ಹಾಕಿರ್ತೀವಿ. ಆಸ್ತಿ ಹಾಕಿರ್ತೀರಾ ನಿಜ ಸರ್? ಬೆಡ್ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ. ಇಲ್ಲ 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 ಸರ್, ಇಲ್ಲ ಇಲ್ಲ ಇಲ್ಲ. ಬೆಡ್ ಇದ್ಯಾವ ಇಲ್ವಾ? ಬೆಡ್ ಇದಾವೆ ಸರ್, ಬೆಡ್ ಇದಾವೆ. ಬೆಡ್ ಮೇಲೆ ಮಲಗಿಸೋದು ಯಾವ ಕಾರಣಕ್ಕೂ ನೆಲದ ಮೇಲೆ ಮಲಗಿಸೋ ಪ್ರಶ್ನೆ ಇಲ್ಲ. ಅವ್ರು ಹೇಳ್ತಾ ಇದ್ದಿದ್ ಮಾತು ಅದನ್ನೇ ಅಲ್ಲಿರುವಂತ ಬಾಣಂತಿ ಒಬ್ರು ಹೇಳ್ತಾ ಇದ್ರು. ಸಚಿವರು ಬಂದಾಗ ಬೆಡ್ ಕೊಟ್ಟರು. ಅಲ್ಲ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಬಸವರಾಜ್ ಅವರೇ. ಸಚಿವರು ಬಂದಾಗ ಬೆಡ್ ಕೊಟ್ರು, ಸಚಿವರು ಹೋದ್ಮೇಲೆ ಬೆಡ್ ಅನ್ನ ಇಸ್ಕೊಂಡ್ರು ವಾಪಸ್ ಅಂತ ಹೇಳಿ. ಬೆಡ್ಡಿಂದ ಸಮಸ್ಯೆ ಇಲ್ಲ ಸರ್, ಬೆಡ್ಡಿನ ಸಮಸ್ಯೆನೇ ಇಲ್ಲ. ಆಯ್ತು ಡಾಕ್ಟರ್ ಬಸವರಾಜ್ ಅವರೇ, ನನ್ನ ಸಹೋದ್ಯೋಗಿನ ಕಳಿಸ್ತೀನಿ ಅಲ್ಲಿಗೆ, ನೋಡೋಣ. ಒಂದು ವೇಳೆ ಇದ್ರೆ ಕೇಳ್ತೀನಿ ನಿಮ್ಮನ್ನ ಏನು ಅಂತ ಹೇಳಿ.